ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಜಿ ಚಾನೆಲ್ಗೆ ಸ್ವಾಗತ. ನಾನು ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಸ್ಪೆಷಲ್ ಅವಲಕ್ಕಿಯಿಂದ ಮಾಡುವಂಥ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ಅದೇ ಅವಲಕ್ಕಿ ಚಕ್ಲಿ. ಈ ಅವಲಕ್ಕಿ ಚಕ್ಲಿಯನ್ನು ಮಾಡೋದಂತೂ ತುಂಬಾ ಸುಲಭ. ಮೊದಲನೇ ಸಲ ಮಾಡ್ತಿರೋರು ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಕೋಬೋದು. ತುಂಬಾ ಗರಿಗರಿಯಾಗಿ ಹಗುರವಾಗಿ ಭಾಳ ಚೆನ್ನಾಗಿರುತ್ತೆ. ತುಂಬ ಕಟುಂಬ ಕುಟುಂಬ ಅಂತ ಆಗುವಂಥ ಚಕ್ಲಿ ಕೂಡ ಅಲ್ಲ, ಬಹಳ ಚೆನ್ನಾಗಿರುತ್ತೆ. ಈ ಚಕ್ಲಿಯನ್ನು ಮಾಡೋದು ಕೂಡ ತುಂಬಾ ಸುಲಭ. ಒಂದು 15 ರಿಂದ 20 ನಿಮಿಷದಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೋದು. ಈ ಅವಲಕ್ಕಿ ಚಕ್ಲಿಯನ್ನು ಮಾಡೋದಕ್ಕೆ ನಿಮ್ಮ ಹತ್ರ 1/2 ಕಪ್ನಷ್ಟು ತೆಳು ಅವಲಕ್ಕಿ, ಅಂದರೆ ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದು 1/2 ಕಪ್ನಷ್ಟು ಇದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೊದಲು ಒಂದು ಪ್ಯಾನ್ ತಗೊಳ್ಳೋಣ. ಈ ಪ್ಯಾನ್ಗೆ ಕೇವಲ 1/2 ಕಪ್, 1 ಕಪ್ನಿಂದ 1/2 ಕಪ್ನಷ್ಟು ತೆಳು ಅವಲಕ್ಕಿ, ಅಂದರೆ ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ಳೋಣ. 1/2 ಕಪ್ ಪೇಪರ್ ಅವಲಕ್ಕಿ, 1/4 ಕಪ್ನಷ್ಟು ಹುರುಗಡಲೆ ಹಾಕ್ಕೊಳ್ಬೇಕಾಗುತ್ತೆ. ಎರಡನ್ನು ಕೂಡ ನಾವು ಒಂದು 2 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಬೇಕು. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. 2 ನಿಮಿಷಕ್ಕೇನೆ ಎರಡೂ ಪದಾರ್ಥಗಳು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ. ಈಗ ನೋಡಿ, ನಾನು 2 ನಿಮಿಷದಿಂದ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ. ಈಗ ಇದನ್ನು ಸಪ್ರೇಟ್ ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ. ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣದಾಗಿ ಫೈನ್ ಪೌಡರ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಇದು ಕ್ರಿಸ್ಪಿಯಾಗಿರೋದನ್ನು ಬೇಗನೆ ಪೌಡರ್ ಕೂಡ ಆಗಿಬಿಡುತ್ತೆ. ಸಣ್ಣಗೆ ಪೂರ್ತಿಯಾಗಿ ನೋಡಿ, ಈ ಥರ ಪೌಡರ್ ಮಾಡ್ಕೊಳ್ಬೇಕು ಹುರುಗಡಲೆ ಮತ್ತು ರೋಸ್ಟ್ ಮಾಡಿರೋ ಅಂಥ ಅವಲಕ್ಕಿಯನ್ನು. ಈಗ ಒಂದು ಅಗಲವಾಗಿರೋ ಬೌಲ್ ತೊಗೊಳ್ಬೇಕು. ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಳ್ಬೇಕಾಗುತ್ತೆ. ನೀವು ಮನೆಯಲ್ಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ, ಅಥವಾ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟನ್ನಾದರೂ ತೊಗೊಳ್ಬೋದು. ಕೇವಲ 1 ಕಪ್ ಅಕ್ಕಿ ಹಿಟ್ಟು ಮತ್ತು 1/2 ಕಪ್ ಅವಲಕ್ಕಿ ಮತ್ತು 1/2 ಕಪ್ ಹುರುಗಡಲೆಯನ್ನು ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಜರಡಿ ಹಿಡಿದ್ಬಿಟ್ಟೇ ಹಾಕ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕೋಬೇಡಿ, ಏಕೆಂದರೆ ನಾವು ಮಿಕ್ಸರ್ನಲ್ಲಿ ಮಾಡಿರೋದ್ರಿಂದ ದಪ್ಪ ದಪ್ಪ ತರಿ ತರಿ ಇರುತ್ತೆ. 1/2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ. 1/2 ಚಮಚ ಉಪ್ಪು, 1 ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಅರಿಶಿನ, 1/2 ಚಮಚದಷ್ಟು ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು. 2 ಚಮಚದಷ್ಟು ಕರಗಿಸಿ ಇಟ್ಕೊಂಡಿರೋಂಥ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಕರಗಿಸಿರೋಂಥ ತುಪ್ಪ, ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. 2 ಚಮಚ ಕರಗಿಸಿರೋ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. 2-3 ನಿಮಿಷ ಸಮಯ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕಿರೋದನ್ನು ಅಲ್ಲಲ್ಲಿ ಸಣ್ಣ ಸಣ್ಣ ಗಂಟು ಥರ ಆಗಿರುತ್ತೆ, ಎಲ್ಲವನ್ನು ಬಿಡಿಸ್ಕೋಬೇಕು. ಈಗ ನಾವು ಬಿಸಿ ನೀರನ್ನು ಹಾಕೊಂಡೆ ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಬಿಸಿ ಅಂದರೆ ಕುದೀತಾ ಇರೋ ನೀರಲ್ಲ, ಬಿಸಿಯಾಗಿದ್ರೆ ಸಾಕು. ಮೊದಲು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಆದಮೇಲೆ ನೀವು ಕೈನಿಂದನೇ ನಾದ್ಕೊಳ್ಬೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾದ್ಕೊಳ್ಳಿ. ಒಟ್ಟಿಗೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ನಿಮಗೆ ನಾದೋದು ಕೂಡ ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ, ಕೈಯಲ್ಲಿ ಮುಟ್ಟೋ ಹಾಗೆ ಆಗಿದೆ, ಹಾಗಾಗಿ ನಾನು ಕೈನಿಂದನೇ ನಾದ್ಕೊಳ್ತೀನಿ. ಆದರೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾನೆ ನಾನು ನಾದ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿರೋದು ಬೇಡ, ತುಂಬ ಸಾಫ್ಟ್ ಆಗಿರೋದು ಬೇಡ, ಮೀಡಿಯಮ್ ಆಗಿ ಸಾಫ್ಟ್ ಆಗಿದ್ದರೆ ಸಾಕು. ನೀವು ಚಪಾತಿ ಹಿಟ್ಟು ನಾದ್ತಿರಲ್ಲ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ನಾದ್ಕೊಂಡಿರೋ ಹಿಟ್ಟು ಇಷ್ಟ ಆಗಿದೆ. ತುಂಬ ಜಾಸ್ತಿ ಹೊತ್ತು ಏನು ನಾದೋದು ಬೇಡ. ನಾದಿದ ತಕ್ಷಣ 2 ಭಾಗ ಮಾಡ್ಕೊಳ್ತಿದ್ದೀನಿ. 2ಡೇ ಟ್ರಿಪ್ನಲ್ಲಿ ಚಕ್ಲಿ ಪೂರ್ತಿ ಆಗೋಗ್ಬಿಡುತ್ತೆ, ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾನು ಮಾಡ್ಕೊಳ್ತಾ ಇಲ್ಲ. ಈಗ ನಾನು ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಅಚ್ಚಿಗೂ ಕೂಡ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ 1 ಉಂಡೆ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ. ಇದನ್ನು ನಾವೀಗ ಚಕ್ಲಿ ಒರಳೊಳಗಡೆ ಹಾಕ್ಕೊಂಡ್ಬಿಡೋಣ. 2ಡೇ ಟ್ರಿಪ್ನಲ್ಲಿ ಪೂರ್ತಿ ಚಕ್ಲಿ ಮುಗ್ದೋಗ್ಬಿಡುತ್ತೆ. ಚಕ್ಲಿ ಒರಳನ್ನು ಕ್ಲೋಸ್ ಮಾಡ್ಕೋತೀನಿ. ಈಗ ಎಷ್ಟು ಸುಲಭವಾಗಿ ಚಕ್ಲಿ ಒತ್ಕೊಳ್ಬೋದು ನೀವೇ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಮಧ್ಯೆ ಮಧ್ಯೆ ಕಟ್ ಆಗೋದೇ ಇಲ್ಲ, ಯಾಕೆಂದರೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಪರ್ಫೆಕ್ಟ್ ಚಕ್ಲಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಫಾಸ್ಟಾಗಿ ಮಾಡ್ಕೊಳ್ಬೋದು. ನೀವು ಯಾವುದಾದ್ರೂ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಚಕ್ಲಿಯನ್ನು ಒತ್ಕೊಳ್ಳಿ. ನಾನು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಕೂಡ ಹಚ್ಚಿಲ್ಲ. ನೀವು ಚಕ್ಲಿ ಒತ್ತುವಾಗ ನೀವು ಹಾಕಿರೋ ಎಲ್ಲ ಪದಾರ್ಥಗಳ ಪ್ರಮಾಣ ಸರಿ ಇಲ್ಲ ಅಂದರೆ ಮಧ್ಯೆ ಮಧ್ಯೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನಾನು ತೋರಿಸಿರೋ ವಿಡಿಯೋದಲ್ಲಿ, ನಾನು ತೋರಿಸಿರೋ ಪ್ರಮಾಣದಲ್ಲಿ ಎಲ್ಲ ಪದಾರ್ಥಗಳನ್ನ ಸರಿಯಾಗಿ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಚಕ್ಲಿ ಒತ್ತುವಾಗ ಕಟ್ ಆಗೋದೇ ಇಲ್ಲ, ಪರ್ಫೆಕ್ಟ್ ಚಕ್ಲಿಗಳು ಬರ್ತವೆ. ಈಗ ಎಣ್ಣೆ ಕೂಡ ಕಾದಿದೆ, ಸಣ್ಣ ತುಂಡನ್ನು ಹಾಕಿ ನೋಡ್ತಾ ಇದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಿಧಾನವಾಗಿ ಬಟರ್ ಪೇಪರ್ನ ಒಂದು ಸೈಡಿಂದ ಈ ಥರ ಎತ್ಕೊಳ್ಳಿ. ಕೈಗೆ ಚಕ್ಲಿ ತೊಗೊಂಡು ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ, ಈ ನಿಧಾನವಾಗಿ ಎಣ್ಣೆ ಒಳಗಡೆ ಬಿಡ್ತಾ ಹೋದರೆ ಆಗೋಯ್ತು. ಇದೇ ಥರ ನಾನು ಎಲ್ಲ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ತೀನಿ. 1 ಟ್ರಿಪ್ನನ್ನು 4 ಚಕ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಚಕ್ಲಿಯನ್ನು ಎತ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು. ಎಣ್ಣೆಯಲ್ಲಿ ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಮುಟ್ಟೋದಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿದ್ಮೇಲೆ ಪ್ರತಿ 20 ಸೆಕೆಂಡಿಗೆ ಒಂದ್ಸಲ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಇರಬೇಕು. ಆಗ್ಲೇ ಈವನ್ ಆಗಿ ಎರಡೂ ಕಡೆ ಒಂದೇ ಬಣ್ಣ ಬರುತ್ತೆ ಮತ್ತು ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಫ್ರೈ ಆಗುತ್ತೆ.
ಚಕ್ಲಿಯನ್ನು ಫ್ರೈ ಮಾಡುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲೇ ಇಟ್ಕೊಂಡಿರಿ, ತೀರಾ ಹೈ ಮತ್ತು ತೀರಾ ಸ್ಲೋ ಆಗಿ ಇಟ್ಕೋಬಾರ್ದು. ಈಗ ಆಗಾಗ ಈ ಥರ ಫ್ಲಿಪ್ ಮಾಡ್ಕೊಳ್ತಿರ್ಬೇಕು. ಒಂದ್ಸಲ ಕುದಿಯೋದು ಸ್ಟಾಪ್ ಆಗುತ್ತಲ್ಲ, ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತಲ್ಲ, ಆವಾಗ ಚಕ್ಲಿಯನ್ನು ತೆಗೆದುಬಿಡೋಣ. ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಅಲ್ಲ, ತುಂಬಾ ಚಕ್ಲಿ ಗರಿಗರಿ ಆಗಿ ತುಂಬ ಚೆನ್ನಾಗಾಗಿದೆ. ಇದೇ ಥರ ನಾವು ಎಲ್ಲ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ಬೇಕು. ಈ ಚಕ್ಲಿಯನ್ನು ಫ್ರೈ ಮಾಡೋದಂತೂ ತುಂಬಾ ಸುಲಭವಾದ ಕೆಲಸ. 15-20 ನಿಮಿಷದಲ್ಲಿ ಅಷ್ಟು ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ಬೋದು. ನಾನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಚಕ್ಲಿ ಹಿಟ್ಟನ್ನು ಮಾಡ್ಕೊಂಡಿಲ್ಲ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು. ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಶ್ರೇಷ್ಠವಾದ, ಕೃಷ್ಣನಿಗೆ ತುಂಬಾ ಇಷ್ಟವಾದಂತಹ ಈ ಅವಲಕ್ಕಿ ಚಕ್ಲಿಯನ್ನು ಮಾಡಿ ನೋಡಿ. ಕೃಷ್ಣನಿಗೆ ಅಷ್ಟೇ ಅಲ್ಲ, ಮನೆಯಲ್ಲಿರೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಗರಿಗರಿಯಾಗಿ ಹಗುರವಾಗಿ ತುಂಬ ಚೆನ್ನಾಗಾಗುತ್ತೆ ಈ ಚಕ್ಲಿ. ಈ ಅವಲಕ್ಕಿ ಚಕ್ಲಿ ಎಷ್ಟು ಗರಿಗರಿ ಆಗಿದೆ ಅಂತ ನಾನು ನಿಮಗೆ ಒಂದು ಚಕ್ಲಿಯನ್ನು ಮುರಿದು ಮತ್ತು ತಿಂದು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಈಗ ತಿಂದು ತೋರಿಸ್ತೀನಿ. ಆ ಶಬ್ದ ಕೇಳ್ತಾ ಇದ್ರೆ ಗೊತ್ತಾಗ್ತಿದೆ ಅಲ್ಲ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿ ಹಗುರವಾಗಿದೆ ಅಂತ. ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ತಪ್ಪದಲ್ಲೇ ಈ ಅವಲಕ್ಕಿ ಚಕ್ಲಿಯನ್ನು ಮಾಡ್ಕೊಳ್ಳಿ. ಆಮೇಲೆ ನನಗೆ ಕಮೆಂಟ್ ಮೂಲಕ ಹೇಗಾಗಿತ್ತು ಅಂತ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಹೊಸ ಹೊಸ ಪರ್ಫೆಕ್ಟ್ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.